ಅಂಕಲಿ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿರುವ ಗೊಮಟೇಶ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನ್ ಎ ಮಗದುಂ ಆಯುರ್ವೇದಿಕ್ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಘಟಕದ ಪ್ರಥಮ ತಂಡದ ಬಿಎಎಂಎಸ್ ವಿದ್ಯಾರ್ಥಿಗಳ ಪದವಿದಾನ ಸಮಾರಂಭ ಹಾಗೂ ಎನ್ ಎಂ ಮಗದುಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸಮಾರಂಭವನ್ನು ಶನಿವಾರ ದಿನಾಂಕ 21 ಜನವರಿ ಮತ್ತು ರವಿವಾರ ದಿನಾಂಕ 22 ಜನವರಿಯಂದು ಆಯೋಜಿಸಲಾಗಿದೆ ಎಂದು ಗೊಮಟೇಶ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಾಗಿರುವ ಡಾಕ್ಟರ್ ಹರ್ಷವರ್ಧನ್ ಮಗದುಂ ಹೇಳಿದರು. ಅವರಿಂದು ಅಂಕಲಿ ಗ್ರಾಮದ ಗೊಮಟೇಶ್ ಶಿಕ್ಷಣ ಸಂಸ್ಥೆಯ ಸಭಾಗೃಹದಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಿದ್ರು. ಮೆಡಿಕಲ್ ಕಾಲೇಜ್ ಅದರದ್ದು ಫಸ್ಟ್ ಬ್ಯಾಚ್ ಏನು ಪಾಸ್ ಔಟ್ ಆಗಿತ್ತು ಅದರದ್ದು ಫಸ್ಟ್ ಅವ್ರ ಗ್ರಾಜ್ಯುಯೇಷನ್ ಸೆರೆಮನಿ ಅಂತ. ಹೋದ ವರ್ಷ ಕೋವಿಡ್ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕಾಗಿ ಫಸ್ಟ್ ಬ್ಯಾಚ್ ಏನು ಪಾಸ್ ಔಟ್ ಆಗ್ತಾರೆ ನಮ್ಮ ಕಾಲೇಜಿಂದ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಂದ ಫಸ್ಟ್ ಬ್ಯಾಚ್ ಹೋಗ್ತಿರೋ ಫಸ್ಟ್ ಬ್ಯಾಚನ್ನು ಫಸ್ಟ್ ಗ್ರಾಜ್ಯುಯೇಷನ್ ಅಂತ ಹೇಳ್ಬೋದು ನಾವು. ಇದೊಂದು ಹೆಮ್ಮೆಯ ವಿಷಯ ನಮಗೆ. ಸೊ 21ನೇ ತಾರೀಕು ಚೀಫ್ ಗೆಸ್ಟ್ ಆಗಿ ಬರ್ತಿರೋ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ರಮೇಶ್ ಅವರು, ರಮೇಶ್ ಅಂತವರು. ಆಮೇಲೆ ಮುಖ್ಯ ಅತಿಥಿಗಳಾದಂಥ ಮತ್ತೆ ಸತೀಶ್ ಜಾರಕಿಹೊಳಿ ಬರ್ತಿದ್ದಾರೆ, ಅವರು ಪ್ರಕಾಶ್ ಕಿರಣ್ ಸರ್ ಬರ್ತಿದ್ದಾರೆ, ಗಣೇಶ್ ಕುರ್ ಅವ್ರು ಬರ್ತಿದ್ದಾರೆ. ಸೊ ಅದೊಂದು ಭಾಳ ಹೆಮ್ಮೆಯಾದ ವಿಷಯ, ಯಾಕಂದರೆ ಗ್ರಾಜ್ಯುಯೇಷನ್ ಸೆರೆಮನಿ ಅಂದರೆ ನಮ್ಮ ಫಸ್ಟ್ ಬ್ಯಾಚ್ನೇ ನಮಗೆ ಒಂದು ಭಾಳ ಹೆಮ್ಮೆಯ ಮಾತು. ಸೊ ಅದರ ನೆಕ್ಸ್ಟ್ ಡೇ ಅಂದರೆ 22ನೇ ತಾರೀಕು ನಮ್ಮ CBC ಕಾಲೇಜಿನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಬೆಳಗ್ಗೆ ಬೇರೆ ಸ್ಟೇಜ್ ಪ್ರೋಗ್ರಾಮ್ ಆಗಿರುತ್ತೆ. ಈಗ ನಮ್ಮ ಪ್ರಾಂಶುಪಾಲರಾದ ಪ್ರೀಣಿಯಂ ಮತ್ತು ಮಾರ್ಕೆಟ್ ಪ್ರಾಂಶುಪಾಲರಾದ ರಮೇಶ್ ಸರ್ ಹೇಳ್ತಾರೆ. ಮೊದಲಿಗೆ ಸ್ವಾಗತ. CBSE ಸ್ಕೂಲಿನ ಪ್ರಿನ್ಸಿಪಾಲ್ರಾದ ನಿಡುಗುಂದೆ ಸರ್ ಮಾಡಿ ಮಾತನಾಡಿದರು. ಶನಿವಾರ ದಿನಾಂಕ 21ರಂದು ಆಯೋಜಿಸಲಾದ ಡಾಕ್ಟರ್ ಎನ್ ಎ ಮಗದುಂ ಆಯುರ್ವೇದಿಕ್ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಘಟಕದ ಪ್ರಥಮ ಬ್ಯಾಚಿನ ಬಿಎಎಂಎಸ್ ವಿದ್ಯಾರ್ಥಿಗಳ ಪದವಿದಾನ ಸಮಾರಂಭವನ್ನು ಗೊಮಟೇಶ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್ ಎ ಮಗದುಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರಂಭಕ್ಕೆ ಬೆಂಗಳೂರಿನ ರಾಜೀವ್ ಗಾಂಧಿ ಸಂಶೋಧನಾ ಎಂಕೆ ರಮೇಶ್ ಇವರ ಯಮಕನಮಡಿ ಶಾಸಕ ಹಾಗೂ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ, ವಿಧಾನ ಪರಿಷತ್ನ ಸದಸ್ಯ ಹಾಗೂ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ, ಚಿಕ್ಕೋಡಿ ಸದಲಗ ಶಾಸಕ ಗಣೇಶ್ ಹುಕ್ಕೇರಿ, ಮಾಜಿ ಶಾಸಕ ಶ್ಯಾಮ್ ಘಾಟಿಗೆ ಹಾಗೂ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಸಂಚಾಲಕರಾದ ಡಿಜೆ ಗುಂಡೆ ಇವರ ಪ್ರಮುಖ ಉಪಸ್ಥಿತಿಯಲ್ಲಿ ಜರುಗಲಿದೆ. ದಿನೇ ಸಾಯಂಕಾಲ ವಿದ್ಯಾರ್ಥಿಗಳ ಸಂಸ್ಕೃತಿ ಕಾರ್ಯಕ್ರಮ ಜರುಗಲಿದೆ. ಎನ್ಎ ಮಗದುಂ CBSE ಶಾಲೆಯ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಕುಲಕರ್ಣಿ, ಸುರೇಶ್ ಚೌಗುಲ, ಎನ್ಎ ಮಗದುಂ, ಎಲ್ಎನ್ ಮಗದುಂ ಹಾಗೂ ಹರ್ಷವರ್ಧನ್ ಮಗದುಂ ಇವರ ಉಪಸ್ಥಿತಿಯಲ್ಲಿ ನಡೆಯಲಿದೆ ಎಂದು ಡಾಕ್ಟರ್ ರಮೇಶ್ ಹೇಳಿದರು. ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಡಾಕ್ಟರ್ ಎನ್ಎ ಮಗದುಂ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಗ್ರಾಜ್ಯುಯೇಷನ್ ದಿನ ಹಾಗೂ ಡಾಕ್ಟರ್ ಎನ್ಎ ಮಗದುಂ CBSE ಶಾಲೆಯ ವಿದ್ಯಾರ್ಥಿಗಳ ಆ್ಯನ್ಯುವಲ್ ಡೇ ಫಂಕ್ಷನ್ ಬರುವ ಶನಿವಾರ 21 ಮತ್ತು ರವಿವಾರ 22 ಜನವರಿ 2023 ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದ್ದು, ಪ್ರತಿ ವರ್ಷವೂ ಕೂಡ ಗೊಮ್ಮಟ ಉತ್ಸವದ ಅಡಿಯಲ್ಲಿ ನಡೀತಕ್ಕಂಥ ಈ ಒಂದು ಉತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪೂರ್ವಭಾವಿ ಒಂದು ಪತ್ರಕರ್ತರ ಸಭೆಗೆ ಆಗಮಿಸಿರ್ತಕ್ಕಂತಹ ಹಲೋ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಹರ್ಷವರ್ಧನ್ ಮಗದುಂ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಡಾಕ್ಟರ್ ಎನ್ ಎ ಮಗದುಂ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಇನ್ನುಳಿದೆಲ್ಲ ಸಿಬ್ಬಂದಿ ಮಿತ್ರರು ತಮ್ಮೆಲ್ಲರಿಗೂ ಕೂಡ ಒಬ್ಬೇ ಶಿಕ್ಷಣ ಸಂಸ್ಥೆ ಪರವಾಗಿ ಈ ಒಂದು ಸಭೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. 2 ದಿನದ ಕಾರ್ಯಕ್ರಮದ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. 2 ದಿವಸದ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಹರ್ಷವರ್ಧನ್ ಮಗದುಂ ಸರ್ ಅವರು ತಮ್ಮ ಮುಂದೆ ಸಾದರಪಡಿಸಬೇಕಂತ ಅವರಲ್ಲಿ. ಈ ವೇಳೆ ಸಚ್ಚಿದಾನಂದ ವಿ ಹಾಗೂ ಇನ್ನಿತರರು ಹಾಜರಿದ್ರು. ರಾಜೀವ್ ಯೂನಿವರ್ಸಿಟಿಯಿಂದ ಡಾಕ್ಟರ್ ಎಂ ಕೆ ರಮೇಶ್ ಅವರು ಬರ್ತಿದ್ದಾರೆ, ಮತ್ತೆ ನಮ್ಮ ಗೆಸ್ಟ್ ಆಫ್ ಆನರ್ಸ್ ಅಂತ ಇರೋರು ಶ್ರೀ ಸತೀಶ್ ಜಾರಕಿಹೊಳಿ ಸರ್, ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿಯವರು, ಆಮೇಲೆ ಶ್ರೀ ಗಣೇಶ್ ಅಣ್ಣ ಹುಕ್ಕೇರಿಯವರು, ಮತ್ತೆ ಅಡ್ವೊಕೇಟ್ ಜನರಲ್ ಶ್ರೀ ಡಿಜೆ ಗುಂಡೆ ಅಂತ ಹೇಳಿ, ಇವರು ಮೆಂಬರ್ ನ್ಯಾಷನಲ್ ಮಿನಿಸ್ಟ್ರಿ ಮೈನಾರಿಟಿ ಕಮಿಷನ್ ಮಿನಿಸ್ಟ್ರಿ ಮೈನಾರಿಟಿ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ. ಆಮೇಲೆ ಶ್ರೀ ಎಸ್ ವಿ ಘಾಟಿ ಅವರು XMLA ಅವರು, ಇವರೆಲ್ಲರೂ ನಮ್ಮ ಗೆಸ್ಟ್ ಆಫ್ ಆನರ್ ಆಗಿ ಬರ್ತಿದ್ದಾರೆ ಈ ಫಂಕ್ಷನ್ಗೆ. ಆಮೇಲೆ ನಮ್ಮ
ಫಂಕ್ಷನ್ನ ಪ್ರೆಸಿಡೆಂಟ್ ಇರೋದು ನಮ್ಮ ಸರ್ ಡಾಕ್ಟರ್ ಎನ್ ಎ ಮುತ್ತುಮ್ ಸರ್, ಹಾಗೆ ಬೇರೆ ಅತಿಥಿಗಳಿರೋದು ನಮ್ಮ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಹರ್ಷವರ್ಧನ್ ಸರ್ ಅಲ್ಲಿ ಉಪಸ್ಥಿತರಿರ್ತಾರೆ. ಮತ್ತು ಬೇರೆ ಎಲ್ಲ ಗೆಸ್ಟ್ ಕೆಲವೊಂದು ಎಲ್ಲ ಕಾಲೇಜಿನ ಪ್ರಿನ್ಸಿಪಲ್ಗಳು ಬರ್ತಿದ್ದಾರೆ. ಎಲ್ಲ ಕಾಲೇಜಿಗೆ ಪ್ರಿನ್ಸಿಪಲ್ಸ್ಗೆ ನಾವು ಇನ್ವಿಟೇಷನ್ ಕಳಿಸಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರ ಪಕ್ಕದ ಬೇರೆ ಕಾಲೇಜ್ ಪ್ರಿನ್ಸಿಪಲ್ಸ್. ಸೊ ಈ ವಿಷಯದಲ್ಲಿ ಈ ಫಂಕ್ಷನ್ ನಮಗೆ ಮೊದಲನೇದಾಗಿರೋದ್ರಿಂದ ಬೆಸ್ಟ್ ಆಗಿ ಸಕ್ಸಸ್ಫುಲ್ ಆಗಿ ನಾವು ಸೆಲೆಬ್ರೇಟ್ ಮಾಡೋದ್ರಿಂದ ನೀವೆಲ್ಲರೂ ನಮಗೆ ಒಂದು ಜೊತೆಗೂಡಿದ್ರೆ ಇದನ್ನು ಯಶಸ್ಸಾಗಿ ಎಲ್ಲರಿಗೆ ಒಂದು ಮಾದರಿಯಾಗಿ ಸೆಲೆಬ್ರೇಟ್ ಮಾಡ್ಬೋದಂತ ಹೇಳಿ ನನ್ನ ಹೇಳ್ಬೋದು.